ಬತ್ತಿಗಳನ್ನು ಯಾವ ರೀತಿ ಮಾಡೋದು? ತುಂಬ ಸಿಂಪಲ್. ಮೊದಲನೇದಾಗಿ ಹೂಬತ್ತಿಗಳ ಬೇಸ್ನ ಒಂಚೂರು ಹೂವಿನ ಹಾಗೆ ಅರಳಿಸ್ಕೋಬೇಕು. ಹೂವಿನ ಹಾಗೆ ನೀವು ಅರಳಿಸ್ಲಿಲ್ಲ ಅಂದರೆ ಸೊಡ್ಲಲ್ಲಿ ಇಡ್ತಿದ್ದ ಹಾಗೇನೆ ಮಗುಚ್ಕೊಂಡು ಬಿಡತ್ತೆ. ಅದಕ್ಕಿಂತ ಬೆಟರ್ ನಾವು ನೀಟಾಗಿ ಅರಳಿಸಿಕೊಂಡು ಹೂಬತ್ತಿಗಳನ್ನು ಒಂದು ಪಾತ್ರೆಯಲ್ಲಿ ತುಪ್ಪ ಹಾಕಿ ಒಂಚೂರು ಕಾಯಿಸಿದ್ರೆ ತುಪ್ಪ ನೀರಾಗತ್ತೆ. ನೀಟಾಗಿ ಒಂದೊಂದೇ ಹೂಬತ್ತಿಗಳನ್ನು ತುಪ್ಪದಲ್ಲಿ ಅದ್ದೋದು, ತಟ್ಟೆ ಒಳಗಡೆ ಜೋಡಿಸ್ಕೊಂಡು ಬರೋದು. ಇಷ್ಟೇನೇ, ಏನೂ ಕಷ್ಟ ಇಲ್ಲ. ಜೋಡಿಸಿದ ಮೇಲೆ ಒಂದಿನ ಬಿಟ್ಬಿಡಿ, ಪರವಾಗಿಲ್ಲ. ನೀಟಾಗಿ ಒಂದಿನ ಆದ್ಮೇಲಿಂದ ಅಷ್ಟು ಒಣಗಿರುತ್ತೆ, ವಾತಾವರಣಕ್ಕೆ ತುಪ್ಪ ಗಟ್ಟಿಯಾಗಿರುತ್ತೆ. ಮತ್ತು ಹೂಬತ್ತಿ ಎಲ್ಲ ಹತ್ತಿನಲ್ಲೇ ಮಾಡೋದಲ್ವಾ, ಹತ್ತಿ ಕೂಡ ತುಪ್ಪವನ್ನು ಹೀರ್ಕೊಂಡಿರುತ್ತೆ. ಈ ರೀತಿ ಒಣಗಿದಂಥದ್ದನ್ನು ಒಂದು ಡಬ್ಬಿಯಲ್ಲಿ ಜೋಡಿಸ್ಕೊಳ್ಳಿ. ಆರತಿ ಮಾಡಬೇಕಾದ್ರೆ, ತುಳಸಿ ಮುಂದೆ ಹಚ್ಚಬೇಕಾದ್ರೆ ಈ ಟೈಮಲ್ಲಿ ಎರಡೆರಡನ್ನೇ ತೆಗೆದು ಸೊಡ್ಲಲ್ಲಿಟ್ಟು ನೀಟಾಗಿ ದೀಪ ಹಚ್ಚಿ, ಮೇಲೆ ಬೇಕಾದರೆ ಮತ್ತೆ ಇನ್ನೊಂದು ಸರ್ತಿ ತುಪ್ಪನ ಕಾಯಿಸ್ಕೊಂಡು ಮೇಲೊಂಚೂರು ಹಾಕ್ಬೋದು, ತೊಂದರೆ ಇಲ್ಲ. ಬಟ್ ಇದಂತೂ ಧಾರಾಳವಾಗಿ ಆರತಿ ಹಾಡು ಮುಗಿಯೋವರೆಗಂತೂ ಇದ್ದೇ ಇರುತ್ತೆ, ಏನೂ ತೊಂದರೆ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ತುಪ್ಪದ ಬತ್ತಿಗಳನ್ನು ತಿಂಗಳಾನ್ಗಟ್ಟಲೆ ಎಷ್ಟೊಂದು ದಿನಕ್ಕೆ ಅಂತ ಮುಂಚಿತವಾಗಿ ಮಾಡಬೇಡಿ. 15 ದಿನಕ್ಕೆ ಬೇಕಾದಷ್ಟಾಯಿತು. ಅದು ಹಬ್ಬದ ಸೀಸನ್ನಲ್ಲಿ ಸ್ವಲ್ಪ ಜಾಸ್ತಿ ಖರ್ಚಾಗುತ್ತೆ, ಅದರ್ವೈಸ್ ಪ್ರತಿದಿನ ಎರಡೆರಡೇ ಬೇಕಾಗೋದು. 15 ದಿನಕ್ಕೆ ಅಂದರೆ 2 ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಳ್ಳಿ. ಕೆಲವು ಸರ್ತಿ ಏನಾಗುತ್ತೆ ಅಂದರೆ, ತುಂಬ ಮಳೆಗಾಲ ಥಂಡಿ ಕಾಲದಲ್ಲಿ ನೀವು ಡಬ್ಬಿನಲ್ಲಿ ಮುಚ್ಚಿಟ್ಟಿರ್ತಿರಲ್ಲ, ಒಂಚೂರು ಬೂಸ್ಟ್ ಬಂದುಬಿಡತ್ತೆ. ಬೇಡ ಅಲ್ಲ, 2 ವಾರಕ್ಕೆ ಒಂದು ಸರ್ತಿ ಅಂದರೆ ಬೇಕಾದಷ್ಟಾಯಿತು. ಹಬ್ಬದ ಸೀಸನ್ನು ಹಾಗಾಗಿ ಹೇಳಿದೆ, ಇದೇನು ಬ್ರಹ್ಮವಿದ್ಯೆ ಅಲ್ಲ, ನಿಮ್ಮ ಮನೆಗಳಲ್ಲೂ ಎಲ್ಲರೂ ಮಾಡ್ತಾ ಇರ್ತಾರೆ. ಬಟ್ ಸ್ಟಿಲ್ ಇದೊಂದು ಪುಟ್ಟ ಇನ್ಫಾರ್ಮೇಷನ್ ಹೇಳಬೇಕು ಅನ್ನೋ ಕಾರಣಕ್ಕೆ. ಮತ್ತು ಹೂಬತ್ತಿಗಳನ್ನ ನೀವು ತಳನ ಅರಳಿಸ್ದೇನೆ ನೀವು ಹಾಗೆ ಇಟ್ಬಿಟ್ರೆ ಒಂಚೂರು ಇಡಬೇಕಾದ್ರೆ ತೊಂದರೆ ಆಗುತ್ತೆ. ಹಾಗೂ ಅಡ್ಜಸ್ಟ್ ಮಾಡ್ಕೊಂಡು ಇಡ್ಬೋದು, ತೊಂದರೆ ಇಲ್ಲ. ಬಟ್ ಒಂಚೂರು ಹೂವಿನ ಹಾಗೆ ಅರಳಿಸೋದು ಜಾಸ್ತಿ ಇಂಪಾರ್ಟೆಂಟ್. ಓಕೆ, ಎಲ್ಲರ ಮನೆಯಲ್ಲೂ ದೀಪಗಳನ್ನು ಹಚ್ಚಿ ದೀಪಾವಳಿಯನ್ನು ಸಂಭ್ರಮದಿಂದ ಸಂತೋಷದಿಂದ ಆಚರಣೆ ಮಾಡೋಣ.